ಹೇ ಗಾಯ್ಸ್, ನೀವೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಸಿಂಹರಾಶಿರವರಿಗಾಗಿ ಲಿಯೋ ಫಾರ್ ದ ಮಂತ್ ಆಫ್ ಮೇ 2021. ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ, 1 to 15ವರೆಗೆ ಮಾತ್ರ ರೆಸೊನೇಟ್ ಆಗುತ್ತೆ. ಬಟ್ ಸ್ಟಿಲ್ ಮೇ ಮಂತಲ್ಲಿ ಯಾವಾಗೂ ಕೂಡ ಮ್ಯಾಚ್ ಆಗ್ಬೋದು, ಬಿಕಾಸ್ ದಿಸ್ ಈಸ್ ದ ಮೇ ಮಂತ್ ವೀಕ್ಲಿ ರೀಡಿಂಗ್. ಹಾಗಾಗಿ ಸೊ ಎನರ್ಜೀಸ್ ನೋಡಿ, ಇಲ್ಲಿ ನಿಮ್ಮ ಎನರ್ಜಿ ಬಂದಿರುತ್ತೆ, ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ. ಸೊ ಯು ಶುಡ್ ಫೈಂಡ್ ಔಟ್ ಆ್ಯಂಡ್ ನೋಡೋಣ ಇಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಆ್ಯಂಡ್ ಮಂತ್ಲಿ ರೀಡಿಂಗ್ ಆಲ್ರೆಡಿ ಪೋಸ್ಟ್ ಆಗಿದೆ ಚಾನಲಲ್ಲಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಎಲ್ಲ ರಾಶಿಗಳಿಗಾಗಿದೆ. ದಿಸ್ ಈಸ್ ಅ ವೀಕ್ಲಿ ರೀಡಿಂಗ್ಸ್ ಈಗ ಮಾಡ್ತಿರೋದು ನಾನು. ಸೊ ಫಸ್ಟ್ ನಾನು ನಿಮಗೆ ಟ್ಯಾರೋ ಕಾರ್ಡ್ಸ್ ಮೂಲಕ ರೀಡಿಂಗ್ನ ಮಾಡ್ತೀನಿ. ಆ್ಯಂಡ್ ಅದಾದ ನಂತರ ನಾನು ನಿಮಗೆ ಕೆಲವು ನೋಟ್ಸ್ ಹೇಳ್ತೇನೆ, ಕೆಲವು ಮೆಸೇಜಸ್ ಫ್ರಮ್ ಯುವ ಪರ್ಸನ್. ನೋಡೋಣ ಅವ್ರ ಫೀಲಿಂಗ್ಸ್ ಏನಿರುತ್ತೆ ನಿಮಗೋಸ್ಕರ ಈ ವೀಕಲ್ಲಿ ಅಂತ. ಪ್ಲೀಸ್ ಯುವರ್ಸ್ ಹೆಲ್ಪ್ ಮೀಟರ್ ವಾಟ್ಸ್ ಆರ್ ನಿಮ್ಮ ಸಿಂಹ ರಾಶಿ ಲವ್ ಲೈಫ್ ಫಾರ್ ಮಂತ್ ಆಫ್ ಮೇ 2021. ಫಸ್ಟ್ ಕಾರ್ಡ್ ನನಗೆ ಇಲ್ಲಿ 2 of Cups ಬಂದಿದೆ. ಡೆಫಿನೆಟ್ಲಿ ನೀವಿಬ್ಬರು ಸೋಲ್ಮೇಟ್ ಆಗಿಡ್ತೀರಾ ಒಬ್ರೊಬ್ಬರಿಗೆ ಅಂತ ಹೇಳ್ತೀನಿ. ಲೈಕ್ ಯು ಬೋತ್ ಆರ್ ಸೋಲ್ಮೇಟ್. ಒನ್ ಸೆಕೆಂಡ್ ಗಾಯ್ಸ್, ಸೋಲ್ಮೇಟ್ಸ್ ಎನರ್ಜೀಸ್ ಫಸ್ಟ್ ಬಂದಿದೆ. ಮೋರ್ ನೋಡೋಣ. 9 of Swords, 2 of Pentacles. ಮೋರ್ ಡೀಟೇಲ್ಸ್ ಅಬೌಟ್ ಸಿಂಹ ರಾಶಿ ಲವ್ ಲೈಫ್ ಬಿಲ್. ಏಸ್ ಆಫ್ ಪೆಂಟಿಕಲ್ಸ್. ವಾವ್, ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ನಿಮ್ಮ ರೀಡಿಂಗಲ್ಲಿ. ಒನ್ ಮೋರ್ ಕಾರ್ಡ್ ಪ್ಲೀಸ್, ಪ್ಲೀಸ್ ಯೂನಿವರ್ಸ್, ಒನ್ ಮೋರ್ ಕಾರ್ಡ್ ಪ್ಲೀಸ್. ಓನ್ಲಿ ಒನ್ ಕಾರ್ಡ್ ಪ್ಲೀಸ್, ಪ್ಲೀಸ್ ಗಿವ್ ಮೀ ಓನ್ಲಿ ಒನ್ ಕಾರ್ಡ್. ಲೆಟ್ ಮೀ ಟೇಕ್ ದ ಕಾರ್ಡ್. ಕಾರ್ಡ್ ಇಟ್. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ ಅಂದರೆ ದ ಹ್ಯಾರ್ಮಿಟ್. ಓಕೆ ಗಾಯ್ಸ್, ಸೊ ಫಸ್ಟ್ ಕಾರ್ಡ್ ಇಲ್ಲಿ ನಿಮ್ಮ ರೀಡಿಂಗಲ್ಲಿ ನನಗೆ 2 of Cups ಬಂದಿದೆ. ಸೊ ಡೆಫಿನೆಟ್ಲಿ ದಿಸ್ ಈಸ್ ಅ ಸೋಲ್ಮೇಟ್ ಕನೆಕ್ಷನ್, ಸ್ಟ್ರಾಂಗ್ ಸೋಲ್ಮೇಟ್ ಕನೆಕ್ಷನ್ ಅಂತೀನಿ. ಆ್ಯಂಡ್ ಐ ಥಿಂಕ್ ಇದು ನಿಮ್ಮ ಪ್ರೀತಿಯನ್ನು ತೋರಿಸುತ್ತೆ ಈ ಮಂತಲ್ಲಿ. ಲೈಕ್ ಹೌ ಟ್ರೂ ಯು ಆರ್ ಟು ಈಚ್ ಅದರ್. ಐ ಥಿಂಕ್ ಯು ಡಿಡ್ ಅ ಮಿಸ್ಟೇಕ್ ಇನ್ ಅ ಪಾಸ್ಟ್. ನೀವು ಏನೋ ಮಿಸ್ಟೇಕ್ ಮಾಡಿದ್ದೀರಾ ನಿಮ್ಮ ಪಾಸ್ಟ್ ಲೈಫಲ್ಲಿ, ಆರ್ ಈ ಒಂದು ಕೆಲವು ದಿನಗಳಲ್ಲಿ ಸಮಥಿಂಗ್ ಯು ಹ್ಯಾಡ್ ಡನ್ ಆ್ಯಂಡ್ ಅದ್ರದ್ದು ರಿಯಲೈಸೇಷನ್ ನಿಮ್ಗೆ ಫೈನಲಿ ಆಗಿದೆ. ನೀವು ನಿಮ್ಮ ಪರ್ಸನ್ಗೆ ಸಾರಿ ಕೇಳ್ತಾ ಇದ್ದೀರಾ, ಒಂದು ಸೆಕೆಂಡ್ ಚಾನ್ಸ್ ಕೇಳ್ತಾ ಇದ್ದೀರಾ ಈ ಮಂತಲ್ಲಿ ಅನಿಸ್ತಾ ಇದೆ. 2 of Cups ಬಂದಿರುತ್ತೆ, ಇನ್ನೊಂದು ಮೀನಿಂಗ್ ಕೂಡ ಆಗುತ್ತೆ. ಲೈಕ್ ನಿಮ್ಮನ್ನು ಯಾರೋ ನ್ಯೂ ಪರ್ಸನ್ ಕೂಡ ಅಪ್ರೋಚ್ ಮಾಡೋ ಚಾನ್ಸಸ್ ಇರುತ್ತೆ, ಇಲ್ಲ ರೀಯೂನಿಯನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾರು ಅಪ್ರೋಚ್ ಮಾಡ್ತಿದ್ದೀರಾ, ಲೈಕ್ ನಿಮ್ಮ ಪರ್ಸನ್ ನೀವು ಯಾರು ಸಾರಿ ಹೇಳ್ತಿದ್ದೀರಾ, ನೀವೇನೋ ಮಿಸ್ಟೇಕ್ ಮಾಡಿದ್ದೀರಾ, ನಿಮಗೆ ಫೈನಲಿ ಅರ್ಥ ಆಗಿದೆ ಐ ಹ್ಯಾಡ್ ಅನ್ ಅ ವೆರಿ ಬಿಗ್ ಮಿಸ್ಟೇಕ್ ಅಂತ, ಅದ್ರ ಬಗ್ಗೆ ನೀವು ಅವ್ರನ್ನ ಸಾರಿ ಕೇಳ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ಟೆನ್ಷನ್ ನಿಮಗೆ, ಲೈಕ್ ಇಟ್ಸ್ ಆ್ಯಕ್ಚುಲಿ ಅವರು ನಿಮ್ಮನ್ನ ಮನಸ್ಸಿಂದ ನಿಮ್ಮನ್ನ ಪಾಪ ಏನಂತಾರೆ, ದೇ ಹ್ಯಾವ್ ಫಾರ್ ಗಿವ್ ಯು, ಓಕೆ, ಅವ್ರು ನಿಮ್ಮನ್ನ ಕ್ಷಮಿಸ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಭಯ ಅನ್ನೋದಿದೆ, ಲೈಕ್ ಮತ್ತೆ ಇದು ರಿಪೀಟ್ ಆಗಲ್ವಾ ನನ್ನ ಲೈಫಲ್ಲಿ, ಮತ್ತೆ ಇವನನ್ನು ಬಿಟ್ಟು ಮೇ ಬಿ ನೀವು ಮುಂಚೆ ಅವರಿಗೆ ಬಿಟ್ಟು ಹೋಗಿರ್ತೀರಾ, ಇಲ್ಲ ಏನೋ ಒಂದು ಸಿಚುವೇಶನ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ, ಲೈಕ್ ಯು ಹ್ಯಾಡ್ ಡನ್ ಸಮಥಿಂಗ್ ರಾಂಗ್ ವಿತ್ ದೆಮ್. ಹಾಗಾಗಿ ಈ ಪರ್ಸನ್ ಈಗ ನಿಮ್ಮ ಮೇಲೆ ಮತ್ತೆ ಟ್ರಸ್ಟ್ ಮಾಡೋಕ್ಕೆ ಅವ್ರಿಗೆ ತುಂಬ ಭಯ ಆಗ್ತಿದೆ ಅಂತಲೂ ಹೇಳ್ಬೋದು. 9 of Swords ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಲೈಕ್ ನೀವೆಷ್ಟು ಟ್ರೈ ಮಾಡಿದ್ರೂ ಆ ಒಂದು ಪರ್ಟಿಕ್ಯುಲರ್ ಥಿಂಗಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ನಿಮಗೆ. ಲೈಕ್ ಮಾರ್ನಿಂಗ್, ಡೇ, ನೈಟ್, ನೈಟ್ ಅಂತೂ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ನೀವು ಅನಿಸ್ತಾ ಇದೆ. ಮೇ ಬಿ ನೀವು ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಮುಂಚೆ ಹೇಗಿದ್ರೆ ಹಾಗೆ ಇರಬೇಕು ಅಂತ ಎಲ್ಲ ನಿಮ್ಮ ಥಾಟ್ಸ್ ಇದೆ. ಬಟ್ ಸಮೋನ್ ಇಸ್ ನಾಟ್ ರೆಡಿ. ಆಮೇಲೆ ನಿಮಗೆ ನಿದ್ದೆ ಇಶ್ಯೂಸ್ ಕೂಡ ಆಗ್ತಿರ್ಬೋದು ಈ ಮಂತಲ್ಲಿ, ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಿರ್ಬೋದು ಅನಿಸ್ತಾ ಇದೆ. ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತೀನಿ ಫಸ್ಟ್ ನಾನು, ಬಿಕಾಸ್ ನೀವು ನಿಮ್ಮನ್ನು ಈ ಥರ ಟ್ರೀಟ್ ಮಾಡೋದ್ರಿಂದ ಇಟ್ ವಿಲ್ ರಿಯಲಿ ಗಿವ್ ಯು ಎ ನೆಗೆಟಿವ್ ಎನರ್ಜಿ. ಸೊ ಬಿ ಕೇರ್ಫುಲ್. 9 of Swords ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಗಿವ್ ಅಪ್ ಮಾಡೋ ಒಂದು ಲೆವೆಲಲ್ಲೂ ಇದ್ದೀರಾ. ಲೈಕ್ ಯು ಹ್ಯಾಡ್ ಡನ್ ಲಾಟ್ ಆಫ್, ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಈ ಪರ್ಸನ್ ಅರ್ಥ ಮಾಡಿಸೋದಕ್ಕೆ. ಯಾವುದೇ ರೀ ಸಮಥಿಂಗ್ ಲೈಕ್ ನೀವು ಟ್ರೈ ಮಾಡ್ತಿದ್ದೀರಾ, ಬಟ್ ಯಾರೋ ಒಬ್ರು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಲೂ ಅನಿಸ್ತಾ ಇದೆ. ಇಲ್ಲಿ 2 of Pentacles ಇರೋದ್ರಿಂದ ಡೆಫಿನೆಟ್ಲಿ
ಯು ಆರ್ ಜಗ್ಲಿಂಗ್ ವಿತ್ ಟೂ ಥಿಂಗ್ಸ್ ಟೂ ಆಪ್ಷನ್ಸ್ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಟೂ ಥಿಂಗ್ಸ್ ನಿಮ್ಮನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದೆ, ಒಂದು ನಿಮ್ಮ ಈವನ್ ಫ್ಯೂಚರ್ ಆಗಿರ್ಬೋದು ಇಲ್ಲ ಕರಿಯರ ಅಂತ ತೊಗೊಳ್ಳಿ, ಆಮೇಲೆ ಇನ್ನೊಂದು ನಿಮ್ಮ ಪರ್ಸನ್ ಆಗಿರ್ಬೋದು, ಇನ್ನೂ ಕೆಲವೊಬ್ಬರಿಗೆ ಫ್ಯಾಮಿಲಿ ಆ್ಯಂಡ್ ಪರ್ಸನ್ ಆಗಿರ್ತಾರೆ ಡೆಫಿನೆಟ್ಲಿ. ಸೊ ಹಾಗಾಗಿ ನನಗೆ ಅನಿಸ್ತಾ ಇದೆ ನೀವು ತುಂಬ ನಿಮಗೆ ಅರ್ಥ ಆಗ್ತಿಲ್ಲ ಲೈಕ್ ಏನು ಮಾಡಬೇಕು ಅಂತ, ಬಿಕಾಸ್ ಫಾರ್ ಯು ಆ ಎರಡು ಥಿಂಗ್ಸ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಲೈಕ್ ಅದು ರೈಟ್ ಹ್ಯಾಂಡ್ ಇದೆ, ಅದು ಲೆಫ್ಟ್ ಹ್ಯಾಂಡ್ ಆ ಥರ ಇಲ್ಲ, ಎರಡು ಕಣ್ಣುಗಳು ಇದ್ದಂಗೆ ನಿಮಗೆ ಈ ಎರಡು ಥಿಂಗ್ಸ್ ನಿಮಗೆ ಏನು ಡಿಸ್ಟರ್ಬ್ ಮಾಡ್ತಿದೆ, ಬಟ್ ಯು ಆರ್ ನಾಟ್ ಏಬಲ್ ಟು ಡಿಸೈಡ್ ಸಮ್ಥಿಂಗ್ ಅನಿಸ್ತಾ ಇದೆ. ಮೇ ಬಿ ಯು ಶುಡ್ ಟೇಕ್ ಟೈಮ್ ಅನಿಸ್ತಾ ಇದೆ, 1 to 2 years ಟೈಮ್ ತೊಗೊಳ್ಳಿ, ಆ್ಯಂಡ್ ಅದಾದ ನಂತರ ಡೆಫಿನೆಟ್ಲಿ ಆ ಟೈಮ್ ಒಳಗಡೆ ಎಲ್ಲ ಸಾರ್ಟ್ ಔಟ್ ಆಗುತ್ತೇನೋ ಅಂತಲೂ ಅನಿಸ್ತಾ ಇದೆ. ಆ್ಯಂಡ್ ಹಿಯರ್ ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಮನಿ ಫ್ಲೋ ಆಗ್ತಾ ಇರುತ್ತೆ ನಿಮ್ಮ ಹತ್ರ ಅಂತ ಹೇಳ್ತೀನಿ. ಮೇ ಬಿ ಯು ಆರ್ ಗೆಟ್ಟಿಂಗ್ ಸಮ್ ಸರ್ಪ್ರೈಸ್ ಗಿಫ್ಟ್ಸ್ ಅನ್ಬೋದು, ಇಲ್ಲ ಬೋನಸ್ ಸಿಗ್ತಾ ಇದೆ, ಆರ್ ಸಮಥಿಂಗ್ ಲೈಕ್ ಮನಿ ರಿಲೇಟೆಡ್ ಯು ಆರ್ ಗೆಟ್ಟಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಕಾರ್ಡಲ್ಲಿ 3 back-to-back ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಮನಿ ಯು ವಿಲ್ ಬಿ ರಿಸೀವಿಂಗ್ ಅಂತ ಹೇಳ್ತೀನಿ ಮಂತಲ್ಲಿ, ಅಥವಾ ನಿಮ್ಮ ಪರ್ಸನ್ ಮನಿ ರಿಸೀವ್ ಮಾಡ್ತಿದ್ದಾರೆ, ಇಲ್ಲ ತುಂಬ ಶಾಪಿಂಗಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಮತ್ತು ಅಂದರೆ ಮನಿ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಇಟ್ಸ್ ಫ್ಲೋಯಿಂಗ್. ಈ ಎನರ್ಜಿ ಡೆಫಿನೆಟ್ಲಿ ಇದೆ ನಿಮ್ಮಿಬ್ಬರಲ್ಲಿ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ಡೆಫಿನೆಟ್ಲಿ ನೀವು ಅವ್ರಿಗೋಸ್ಕರ ಏನು ಸರ್ಪ್ರೈಸ್ ಆಗಿ ಗಿಫ್ಟ್ ತೊಗೋತಾ ಇದ್ದೀರಾ ಅನಿಸ್ತಾ ಇದೆ, ಇಲ್ಲ ಸರ್ಪ್ರೈಸ್ ಆಗಿ ಏನೋ ಒಂದು ಮಾಡಬೇಕು ಅವ್ರು, ಲೈಕ್ ಸರ್ಪ್ರೈಸ್ ಆಗಿ ಅಂತ ಹೇಳ್ತೀನಿ, ಇಲ್ಲ ಸೀಕ್ರೆಟ್ ಆಗಿ ಅಂತಲೂ. ಐ ಆಮ್ ಗೆಟಿಂಗ್ ಅ ಎನರ್ಜಿ ಆಫ್ ಸೀಕ್ರೆಟ್ ಆಲ್ಸೋ, ಸೀಕ್ರೆಟ್ ಆಗಿ ಇರ್ತೀವಿ ಮದುವೆ ಮಾಡ್ಕೊಂಡಿರೋಣ, ಈ ಎಲ್ಲ ಥಾಟ್ಸ್ ಕೂಡ ಬರ್ತಿರ್ಬೋದು ಕೆಲವೊಬ್ಬರಿಗೆ. ದ ಎಲ್ಲೋ ಎಲ್ಲೋ ಎನರ್ಜಿ ಈಸ್ ಮೇಕಿಂಗ್ ಮೀ ಟು ಫೀಲ್ ಲೈಕ್ ಕೆಲವೊಬ್ಬರು ಲೈಕ್ ಆಲ್ರೆಡಿ ಯುನೋ ತಾಳಿ ಎಲ್ಲ ಥಿಂಕ್ ಮಾಡ್ತಿದ್ದೀರಾ ನಾನು ಈ ಥರ ತೊಗೋಬೇಕು ಆ ಥರ ತೊಗೋಬೇಕು. ಸೊ ದೇರ್ ಈಸ್ ಲಾಟ್ ಆಫ್ ಸ್ಟಫ್ಸ್ ಹ್ಯಾಪ್ನಿಂಗ್. ಬಾಟಮ್ ಆಫ್ ದ ಕಾರ್ಡ್ ಹೆರ್ಮಿಟ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ಸಪೋರ್ಟ್ ಅನ್ನೋದು ಇವಾಗ ಫೈನಲಿ ನಿಮ್ಗೆ ಬೇಕಾಗಿದೆ ಅನಿಸ್ತಾ ಇದೆ. ಆ್ಯಂಡ್ ನೀವು ನಿಮ್ಮ ಲೈಫ್ ಯಾರ ಜೊತೆ ಇನ್ನೂವರೆಗೂ ಜಾಸ್ತಿ ಸ್ಪೆಂಡ್ ಮಾಡಿದ್ದೀರಾ, ದಟ್ ಪರ್ಸನ್ ಯು ವಾಂಟ್ ಅವರೇ ನಿಮಗೆ ನಿಮ್ಮ ಲೈಫಲ್ಲಿ ಬೇಕಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ನಿಮ್ಗೆ ಯಾವ ಥರ ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ನಿಮಗೆ ಈಗ ಗೊತ್ತಾಗ್ತಿದೆ. ಅದಕ್ಕೆ ಹೇಳೋದು, ವಿ ಶುಡ್ ನೆವರ್ ರಶ್ ಇನ್ ರಿಲೇಷನ್ಶಿಪ್. ರಿಲೇಷನ್ಶಿಪ್ಪಲ್ಲಿ ತುಂಬ ರಶ್ ಮಾಡಿ ಹೋಗಬಾರ್ದು, ತುಂಬ ರಶ್ ಮಾಡಿ ಹೊರಗಡೆನೂ ಬರಬಾರ್ದು. ದೀಸ್ ಬೋತ್ ಥಿಂಗ್ಸ್ ಆರ್ ವೆರಿ ಡೀಪ್ ಐ ಆಮ್ ಟೆಲ್ಲಿಂಗ್. ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೆರ್ಮಿಟ್ ಕಾರ್ಡ್ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಏನು ಪರ್ಪೋಸ್ ಇದೆ ನೀವು ಬಂದಿರೋದು, ಈ ಒಂದು ಆನ್ಸರ್ಸ್ ಕೂಡ ನಿಮಗೆ ಬೇಕಾಗಿದೆ ಅನಿಸ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಫೀಲಿಂಗ್ ವೆರಿ ಲೋನ್ಲಿ ಅಂತಲೂ ಹೇಳ್ಬೋದು, ಆ್ಯಂಡ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಂತಲೂ ಅನಿಸ್ತಾ ಇದೆ. ಈ ಥರ ಎನರ್ಜಿಸ್ ಇದ್ದಾಗ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಲೈಕ್ ಒಂದು ಮೈಂಡ್ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಇರೋಕೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ, ಆರ್ ಫೀಲ್ ಲೈಕ್ ಯು ಆರ್ ನಾಟ್ ಅಲೋನ್. ಓಕೆ, ಆ ಫೀಲ್ ಆದರೆ ಡೆಫಿನೆಟ್ಲಿ ನಾರ್ಮಲ್ ಆಗುತ್ತೆ. ನಿಮ್ಮ ಪರ್ಸನ್ ನೀವು ಯಾರಿಗೋಸ್ಕರ ಇಷ್ಟು ಅಥವಾ ಐ ಡೋಂಟ್ ನೋ ಹೂ ಇಸ್ ಇದು ಯಾರ ಎನರ್ಜಿ ಇದೆ, ಬಟ್ ನಾನೀಗ ಮೆಸೇಜ್ ಹೇಳ್ತಿರೋದು ನಿಮ್ಮ ನೀವು ಸಿಂಹರಾಶಿ ಆಗಿದ್ದೀರಾ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಮೆಸೇಜ್ ನಿಮಗೋಸ್ಕರ. ಓಕೆ, ಓಕೆ, ವಿ ಗಾಟ್ ಅ ಮೆಸೇಜಸ್. ಸೊ ಫಸ್ಟ್ ಮೆಸೇಜ್ ನಾನು ಫಟಾಫಟ್ ಹೇಳ್ತೀನಿ ಮೆಸೇಜಸ್ ಸ್ವಲ್ಪ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಕೈನ ಹಿಂಗೆ ಹೋಲ್ಡ್ ಮಾಡಬೇಕು ಅಂತಿದ್ದಾರೆ, ಮೇ ಬಿ ನಿಮ್ಮನ್ನ ಫೀಲ್ ಮಾಡಬೇಕು ಅಂತ ಇದ್ದಾರೆ. ಸ್ಪೈಯಿಂಗ್ ಆರ್ ಸ್ಟಾಕಿಂಗ್, ಡೆಫಿನೆಟ್ಲಿ ನಿಮಗೆ ಅನಿಸ್ತಿರ್ಬೋದು ಈ ಪರ್ಸನ್ ನನಗೆ ನೋಡ್ತಾ ಇಲ್ಲ, ನನ್ನ ಮೇಲೆ ಏನೂ ಇಂಟ್ರೆಸ್ಟ್ ಇಲ್ಲ ಇವ್ರಿಗೆ ಅಂತ, ಬಟ್ ಡೆಫಿನೆಟ್ಲಿ ಇವ್ರು ನಿಮ್ಮನ್ನ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ, ಅಂದರೆ ಕಣ್ಣು ಇಟ್ಟಿದ್ದಾರೆ ನಿಮ್ಮ ಬಗ್ಗೆ ಎಲ್ಲ, ಲೈಕ್ ಸ್ಪೈಯಿಂಗ್ ಆನ್ ಯು ಅಂತ ಹೇಳ್ಬೋದು. ಐ ವಾಂಟ್ ಟು ಡೇಟ್ ಯು, ಮೇ ಬಿ ಈ ಪರ್ಸನ್ ನಿಮ್ಮ ಜೊತೆ ಮತ್ತೆ ರೀಕ್ರಿಯೇಟ್ ಇದು ಅನ್ನಲ್ವ, ಲೈಕ್ ರೀಕನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ ಟೂ ಆಫ್ ಕಪ್ಸ್ ಬಂದರೆ. ಸೊ ಮತ್ತೆ ರೀಯೂನಿಯನ್ಗೋಸ್ಕರ ಅವ್ರು ನಿಮಗೆ ಡೇಟ್ ಮಾಡಬೇಕು ಅಂತ ಇದ್ದಾರೆ. ಐ ಆಮ್ ಪ್ಲಾನಿಂಗ್ ಆ ಟ್ರಿಪ್ ಫಾರ್ ಅಸ್, ಮೇ ಬಿ ಅವ್ರು ನಿಮ್ಮ ಜೊತೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ, ಇಲ್ಲ ಎಲ್ಲೋ ಹೋಗಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಯು ಆ ಮೈ ಕ್ವೀನ್ ಆರ್ ಕಿಂಗ್ ಅಂತ ತೊಗೊಳ್ಳಿ, ಅವ್ರು ನಿಮ್ಗೆ ಹೇಳ್ತಿದ್ದಾರೆ ನೀವು ನನ್ನ ರಾಜ ಆಗಿದ್ದೀರಾ ರಾಣಿ ಆಗಿದ್ದೀರಾ. ದೀಸ್ ಕುಡ್ ಬಿ ದೇರ್ ಇನ್ನರ್ ಮೆಸೇಜಸ್, ಅಂದರೆ ಸೀಕ್ರೆಟ್ ಮೆಸೇಜು ಆಗಿರ್ಬೋದು. ಐ ಆಮ್ ಪ್ರಿಪೇರಿಂಗ್ ಟು ಗಿವ್ ಯು ಅ ಸರ್ಪ್ರೈಸ್. ನಾನು ಮುಂಚೆನೇ ಹೇಳಿದೆ, ಯಾರೋ ಇಲ್ಲಿ ಸರ್ಪ್ರೈಸ್ ಕೊಡ್ತಿದ್ದೀರಾ, ಮೇ ಬಿ ನಿಮ್ಮ ಪರ್ಸನ್ ನಿಮಗೇನೋ ಪ್ರಿಪೇರ್ ಸರ್ಪ್ರೈಸ್ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಿದ್ದಾರೆ. ಐ ನೀಡ್ ಸಮ್ ಸ್ಪೇಸ್ ಅಂತ ಇದೆ. ಮೇ ಬಿ ಸದ್ಯಕ್ಕೆ ಅವರಿಗೆ ಅರ್ಥ ಆಗ್ತಿಲ್ಲ, ದಟ್ಸ್ ವಾಟ್ ದೇ ಆರ್ ನಾಟ್ ಗಿವಿಂಗ್ ಎನಿ ಕಮಿಟ್ಮೆಂಟ್ ಟು ಯು. ಸಮ್ ಸ್ಪೇಸ್ ಅವ್ರಿಗೆ ಬೇಕಾಗಿದೆ, ಸೊ ಅವ್ರಿಗೆ ಟೈಮ್ ಬೇಕು ಅಂದರೆ ಡೆಫಿನೆಟ್ಲಿ ಕೊಡಿ ಅಂತೀನಿ. ಹಲೋ ದೇರ್, ಐ ಸಾ ಯ ಡ್ರೀಮ್ ಗೆಟಿಂಗ್ ಮ್ಯಾರಿಡ್ ವಿತ್ ಯು. ಈ ಪರ್ಸನ್ ನಿಮ್ಮ ಜೊತೆ ಮ್ಯಾರೇಜ್ ಆಗ್ತಿರೋ ಅಂತ ಒಂದು ಡ್ರೀಮ್ಸ್ಗಳನ್ನು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ದಿಸ್ ಈಸ್ ವೆರಿ ಕ್ಯೂಟ್. ಸೊ ಟೇಕ್ ಕೇರ್ ಗೈಸ್, ಬಾಯ್.